ಯಾವುದು ನೆಟ್ಗಿಲ್ಲ. ಹೌದು ಸ್ವಾಮಿ. ಲೇಟ್ ಎನಿಸು, ದಿನ ದಿನ ಯಾಕೋ ಜಾಸ್ತಿ ಬೇಜಾರಾಗ್ತೈತೆ ಕಣ್ಲ. ಏನ್ ಮಾಡದಲ್ಲ, ದಿನ ಹಿಂಗಾದ್ರೆ. ಪಿತಾಜಿ, ಅದು ವೆರಿ ಸಿಂಪಲ್ ಪಿತಾಜಿ. ಬಾವಿ ಪಕ್ಕ ಶೆಟ್ರ್ ಅಂಗಡಿ ಇದೆಯಲ್ಲ, ಅಲ್ಲಿಗೆ ಹೋಗಿ ಎರಡು ಮಾರು ಹಗ್ಗ ತಗೊಂಡು ಊರ್ ಹೊರಗೆ ಸಿಡ್ಲೊಡ್ದಿರೋ ಮರಕ್ಕೆ ನೇಣ ಹಾಕೊಂಬಿಡು ಪಿತಾಜಿ. ಆಮೇಲೆ ಯಾವ ಬೇಜಾರನ್ನು ಇರಲ್ಲ. ಎಲ್ಲ ನನ್ ಮಗನೇ, ಬೇಜಾರಕ್ಕೆ ಏನಾರ ಹೇಳಲ್ಲ ಅಂದ್ರೆ ಮನಿಗೊಂದ್ ಫೋಟೋ, ಊರಿಗೊಂದ್ ಊಟ ಹಾಕ್ಸೋ ಯೋಜನೆ ಹಾಕೊಂಡಿದೀಯನಲ್ಲ, ಇವಾಗ ಏನೇನ್ ಆಗೈತೆ ಅಂತ ಬೊಗಳ್ತೀಯೋ ಹೆಂಗಲ್ಲ. ಪಿತಾಜಿ, ನಿನ್ನೆ ಗಾಂಧಿ ಜಯಂತಿ, ನಿನ್ನೆ ನಿಮ್ ಸಂಬಂಧಿಕರು ಎಂತ ಗನಂದಾರಿ ಕೆಲ್ಸ ಮಾಡಿದರೆ ಗೊತ್ತಾ. ಇಲ್ ನೋಡೋ, ಎಣ್ಣೆ ನಮ್ದು, ಊಟ ನಿಮ್ದು, ಇಲ್ಲ ಊಟ ನಮ್ದು, ಎಣ್ಣೆ ನಿಮ್ದು, ಎಣ್ಣೆ ನಮ್ದು, ಊಟ ನಿಮ್ದು, ಇಲ್ಲ ಊಟ ನಮ್ದು, ಎಣ್ಣೆ ನಿಮ್ದು. ಏನ್ ಬಂದು ಹಿಂಗೆಲ್ಲ ಮಾಡಿದವಲ್ಲ ಇವು, ಯಾವ ದಿನ ಏನ್ ಮಾಡ್ತಿದೀವಿ ಅನ್ನೋ ಪರಿಜ್ಞಾನ ಇಲ್ವೇನ್ಲ ಇವಕ್ಕೆ. ಥೋ ಇವ್ರ ಮಕ್ಕಕ್ಕೆ ಬಿಡಲ, ಹಾಳಾಗ್ ಹೋಗ್ಲಿ. ಇವಾಗ ಬೇರೆ ಸುದ್ದಿ ಏನೈತೆ ಹೇಳಲ್ಲ. ಪಿತಾಜಿ, ರಕ್ಷಣಾ ವೇದಿಕೆಯವರು ರೊಚ್ಚಿಗೆದ್ದು ಎಲ್ಲ ಪೀಸ್ ಪೀಸ್ ಮಾಡಿದ್ದಾರೆ. ಇಲ್ ನೋಡೋ, ಇದೇನಲ್ಲ ಈ ರೇಂಜಿಗೆ ಒಡ್ದಾಕಿದರೆ, ಸ್ವಲ್ಪ ಸಮಾಧಾನವಾಗಿ ಮಾತಾಡಿ ಅದೇನು ಬಗೆಹರಿಸ್ಕೊಳ್ಳೋದಲ್ವೇನ್ಲ. ಎಲ್ಲ ಪೀಸ್ ಪೀಸ್ ಮಾಡಿದ್ಮೇಲೆ ಏನ್ ಸಮಾಧಾನ ಪಿತಾಜಿ? ಅದು ನಿಜನೇ ಕಂಡ್ಲ. ಇವಾಗ ಮುಂದಿನ ಮ್ಯಾಟ್ರು ಏನೈತೆ ಹೇಳಲ್ಲ, ಅದೇನು ಕೇಳನ. ಪಿತಾಜಿ, ಶಿವಮೊಗ್ಗದಲ್ಲಿ ಜನಗಳು ಮೂರ್ ಜನ ಡುಬಾಕ್ ಕೆಲಸ ಮಾಡಕ್ ಬಂದಿರೋರಿಗೆ ಗೂಸ ಕೊಟ್ಟಿದ್ದಾರೆ. ಇಲ್ ನೋಡೋ, ಪಿತಾಜಿ ಇವರು ನಕಲಿ ಚಿನ್ನ ಮಾರಾಟ ಮಾಡಕ್ ಹೋಗಿ ಮಕಾಡೆ ಆಗಿದ್ದಾರೆ, ಅದಕ್ಕೆ ಈ ಸ್ಥಿತಿ ಬಂದೈತೆ ಪಿತಾಜಿ. ಲೇಟ್ ಎನಿಸು, ಅವ್ರು ಮಾಡಿದ್ದನ್ನ ಅವರೇ ಅನುಭವಿಸ್ಬೇಕು ಕಂಡ್ಲ ಈ ಕಲಿಗಾಲದಲ್ಲಿ. ಬಿಡಲ್ಲ, ಅನುಭವಿಸ್ಲಿ. ಇವಾಗ ಬೇರೆ ಮ್ಯಾಟ್ರು ಏನೈತೆ ಹೇಳಲ್ಲ. ಪಿತಾಜಿ, ಮೇಲ್ಗಡೆ ಮನೆ ಕುಳ್ಳ ಕುಳ್ಳಿ ಮಗ ಕುಳ್ಳ ಇದನಲ್ಲ, ಅವನು ರೊಚ್ಚಿಗೆದ್ದಿದ್ದ ಪಿತಾಜಿ. ಅದೆಂಗ್ ಎದ್ದಿದ್ದ ಸ್ವಲ್ಪ ತೋರ್ಸಲ್ಲ, ನಾವು ನೋಡನ. ಇಲ್ ನೋಡೋ, ಲವ್ ಆಕ್ರ ಅಣ್ಣಂಗ ಲವ್ ಆಗಿದೆ, ಅಣ್ಣಂಗ ಲವ್ ಆಗಿದೆ, ಅಣ್ಣಂಗ ಲವ್ ಆಗಿದೆ. ಲೇಯ್, ಮೂರುವರೆ ಅಡಿ ಇದನ್ನೇ ಇವನಿಗೆ ಯಾವ ಲವ್ ಅಲ್ಲ. ನಡಿಲ, ಅವನಿಗೆ ಅದೇನಾಗೈತೆ ಅಂತ ಕೇಳ್ಕೊಂಬರನ. ಪಾಪ, ಇನ್ನೂ ಸಣ್ಣ ವಯಸ್ಸು, ಮುಂದಕ್ಕೆ ಹೆಚ್ಚು ಕಮ್ಮಿ ಆಗ್ಬಾರ್ದು ಕಣ್ಲ. ಬಾರ್ಲ ಬೇಗ, ಎತ್ತಲ ನಿನ್ ಕಿತ್ತೋಗಿರೋ ಗಾಡಿನ. ಯಾವುದು ನೆಟ್ಗಿಲ್ಲ. ಹೌದು ಸ್ವಾಮಿ.